ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ನಮ್ಮ ಕರ್ನಾಟಕ ಮೈಸೂರು ವಿಭಾಗದ ಕುರಿತು ಅಧ್ಯಯನವನ್ನು ಮಾಡೋಣ. ಕಳೆದ ಅವಧಿಗಳಲ್ಲಿ ನಾವು ನಮ್ಮ ಕರ್ನಾಟಕ ಬೆಂಗಳೂರು ವಿಭಾಗದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪರಿಚಯವನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಮ್ಮ ಕರ್ನಾಟಕ ಮೈಸೂರು ವಿಭಾಗ, ಹಾಗಾದರೆ ಮಕ್ಕಳೇ ನಿಮಗೀಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಕಂದಾಯ ವಿಭಾಗಗಳು ಅಂತಂದರೆ ನಾಲ್ಕು ಆಡಳಿತದ ವಿಭಾಗಗಳು ಇರತಕ್ಕಂಥದ್ದನ್ನು ನೀವು ಪರಿಚಯ ಮಾಡಿಕೊಂಡಿದ್ದೀರಿ. ಮೊದಲನೇದಾಗಿ ಬರತಕ್ಕಂಥದ್ದು ಬೆಂಗಳೂರು ವಿಭಾಗ, ಎರಡನೇದಾಗಿ ಬರತಕ್ಕಂಥದ್ದು ಮೈಸೂರು ವಿಭಾಗ, ಮೂರನೇದಾಗಿ ಬರತಕ್ಕಂಥದ್ದು ಬೆಳಗಾವಿ ವಿಭಾಗ, ನಾಲ್ಕನೇದಾಗಿ ಬರತಕ್ಕಂಥದ್ದು ಕಲಬುರಗಿ ವಿಭಾಗ. ಹೀಗೆ ನಾಲ್ಕು ವಿಭಾಗಗಳ ಒಂದು ಪರಿಚಯವನ್ನು ನೀವು ಆರನೇ ತರಗತಿಯಲ್ಲಿ ಮಾಡ್ತಾ ಇದ್ದೀರಿ. ಅದರಲ್ಲಿ ಎರಡನೇ ವಿಭಾಗ ಯಾವುದು ಅಂತಂದರೆ ಮೈಸೂರು ವಿಭಾಗದ ಕುರಿತು ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಮಕ್ಕಳೇ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು ಬರ್ತಾ ಇದ್ವು, ಈ ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರ್ತಾ ಇದ್ದಾವ. ಹಾಗಾದರೆ ಆ ಜಿಲ್ಲೆಗಳು ಯಾವುವು ಅನ್ನೋದರ ಕುರಿತು ಈಗ ನಾವು ಪರಿಚಯವನ್ನು ಮಾಡಿಕೊಳ್ಳೋಣ. ನೋಡಿ ಮಕ್ಕಳೇ, ಮೈಸೂರು ವಿಭಾಗದಲ್ಲಿ ಬರತಕ್ಕಂಥ ಆ 8 ಜಿಲ್ಲೆಗಳು ಬಂದು ಮೈಸೂರು, 2 ಮಂಡ್ಯ, 3 ಹಾಸನ, 4 ಚಿಕ್ಕಮಗಳೂರು, 5 ಉಡುಪಿ, 6 ದಕ್ಷಿಣ ಕನ್ನಡ, 7 ಚಾಮರಾಜನಗರ, 8 ಕೊಡಗು. ಹೀಗೆ 8 ಜಿಲ್ಲೆಗಳು ಈ ಮೈಸೂರು ವಿಭಾಗದಲ್ಲಿ ಬರ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಈ 8 ಜಿಲ್ಲೆಗಳನ್ನು ಒಳಗೊಂಡಿರತಕ್ಕಂಥ ಈ ಮೈಸೂರು ವಿಭಾಗ ಪ್ರಾಚೀನ ಕಾಲದಲ್ಲಿ ಒಡೆಯರ ಒಂದು ರಾಜಮನೆತನದಲ್ಲಿ ಇದು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಈ ಒಂದು ಪ್ರದೇಶದಲ್ಲಿ ಈ ಒಡೆಯರು ಅಂತಕ್ಕಂಥ ಒಂದು ರಾಜಮನೆತನ ಅವತ್ತಿನ ಕಾಲದಲ್ಲಿ ತನ್ನದೇ ಇರತಕ್ಕಂಥ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಈ ಮೈಸೂರು ಅಂತಕ್ಕಂಥದ್ದು ಈ ಒಂದು ವಿಭಾಗದ ಪ್ರಮುಖವಾಗಿರತಕ್ಕಂಥ ಆಡಳಿತ ಕೇಂದ್ರ, ಮೈಸೂರು ಅಂತಕ್ಕಂಥದ್ದು ಈ ಒಂದು ವಿಭಾಗದ ಪ್ರಮುಖವಾಗಿರ್ತಕ್ಕಂಥ ಆಡಳಿತ ಕೇಂದ್ರ. ಆಡಳಿತ ಕೇಂದ್ರ ಯಾವುದು? ಮೈಸೂರು ಆಡಳಿತ ಕೇಂದ್ರ ಅಂತೇಳಿ ಇದಕ್ಕೆ ಕರೀತಾ ಇದ್ದಾರೆ. ಹಾಗಾದರೆ ಪ್ರಾಚೀನ ಕಾಲದಲ್ಲಿ ಈ ಒಂದು ವಿಭಾಗವನ್ನು ಹಲವಾರು ರಾಜಮನೆತನಗಳು ಆಳಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಅತಿ ಪ್ರಮುಖವಾಗಿರತಕ್ಕಂಥ ರಾಜಮನೆತನಗಳು ಯಾವ್ಯಾವು ಅಂತಂದರೆ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು. ಹೀಗೆ ಹಲವಾರು ರಾಜಮನೆತನಗಳು ಪ್ರಾಚೀನ ಕಾಲದಲ್ಲಿ ಈ ಒಂದು ಪ್ರದೇಶವನ್ನು ಆಳಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಬರ್ತಕ್ಕಂಥ 8 ಜಿಲ್ಲೆಗಳ ಒಂದು ಪರಿಚಯವನ್ನು ಈಗ ನಾವು ಮಾಡಿಕೊಂಡಿವಿ. ಈ ಒಂದು ವಿಭಾಗವನ್ನು ಪ್ರಾಚೀನ ಕಾಲದಲ್ಲಿ ಆಳಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಾಜಮನೆತನಗಳ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಹಾಗಾದರೆ ಮೈಸೂರು ವಿಭಾಗದ ಪ್ರಮುಖವಾಗಿರ್ತಕ್ಕಂಥ ಆಡಳಿತ ಕೇಂದ್ರ ಯಾವುದು ಅಂದರೆ ಅದು ಮೈಸೂರು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದರೆ ಕರ್ನಾಟಕದ ಅನೇಕ ಶ್ರೀಮಂತ ರಾಜಮನೆತನಗಳು ಈ ವಿಭಾಗದಲ್ಲಿ ಆಗಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಈ ಮೈಸೂರು ವಿಭಾಗ ಅಂತಕ್ಕಂಥದ್ದು ಏಕ ವಿಶೇಷತೆಯಿಂದ ಕೂಡಿದೆ ಅಂತಂದರೆ ಇಲ್ಲಿ ಹಲವಾರು ಪರ್ವತ ಶ್ರೇಣಿಗಳದಾವ, ಹಲವಾರು ನದಿಗಳು ಹರಿತಾ ಇದ್ದಾವ, ಅನೇಕ ಅರಣ್ಯ ಪ್ರದೇಶಗಳದಾವ, ಜೊತೆಗೆ ವನ್ಯಮೃಗಧಾಮಗಳದಾವ, ಜೊತೆಗೆ ಕಾಫಿ ತೋಟಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಂದು ವಿಭಾಗ ಅಂತೇಳಿ ಇದನ್ನು ನಾವು ಕರಿತಾ ಇದ್ದೀವಿ. ಜೊತೆಗೆ ಇಲ್ಲಿ ಕರಾವಳಿ ಪ್ರದೇಶ ಕೂಡ ಕಂಡು ಬರ್ತಾ ಇದೆ, ಹಲವಾರು ಪ್ರಸಿದ್ಧವಾಗಿರ್ತಕ್ಕಂಥ ಬಂದರುಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ. ಈ ಎಲ್ಲ ಅಂಶಗಳಿಂದ ಈ ಮೈಸೂರು ವಿಭಾಗ ಅಂತಕ್ಕಂಥದ್ದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಈ ಒಂದು ವಿಭಾಗದಲ್ಲಿ ಅನೇಕ ನದಿಗಳು ಹರಿತಾ ಇದ್ದಾವೆ, ಅನೇಕ ನದಿಗಳು ಉಗಮವನ್ನು ಹೊಂದತಕ್ಕಂಥ ಒಂದು ಸ್ಥಳ ಇಲ್ಲಿ ಹರಿತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಅನೇಕ ಪರ್ವತ ಶ್ರೇಣಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾವೆ, ಸಾಕಷ್ಟು ಪ್ರಮಾಣದಲ್ಲಿ ಅರಣ್ಯ ಪ್ರದೇಶ ಕೂಡ ಇಲ್ಲಿ ಕಂಡು ಬರ್ತಾ ಇದೆ, ಅನೇಕ ವನ್ಯಮೃಗಧಾಮಗಳು ಕೂಡ ಇಲ್ಲಿದ್ದಾವೆ, ಅನೇಕ ಕಾಫಿ ತೋಟಗಳು. ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ ಕಾಫಿಗಳಿಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅನೇಕ ಕಾಫಿ ತೋಟಗಳು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಕರಾವಳಿ ಪ್ರದೇಶ ಕೂಡ ಇಲ್ಲಿ ಕಂಡು ಬರ್ತಾ ಇದೆ, ಅಂದರೆ ಉಡುಪಿ ಇರ್ಬೋದು, ಜೊತೆಗೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು
ದಕ್ಷಿಣ ಕನ್ನಡ ಈ ಎರಡೂ ಜಿಲ್ಲೆಗಳಲ್ಲಿ ಕರಾವಳಿ ಪ್ರದೇಶ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಮತ್ತೊಂದು ಅಂಶ ಏನು ಅಂತಂದ್ರೆ, ಇಲ್ಲಿ ಹಲವಾರು ಪ್ರಸಿದ್ಧವಾಗಿರ್ತಕ್ಕಂಥ ಬಂದರುಗಳು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ. ಹಾಗಾದ್ರೆ ಮಕ್ಕಳೇ, ಈ ಮೈಸೂರು ವಿಭಾಗ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಈ ಪ್ರಮುಖವಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥ ಒಂದು ಅಂಶ ಯಾವುದು ಅಂದ್ರೆ, ಮೈಸೂರು ವಿಭಾಗದ ಒಂದು ಚಾರಿತ್ರಿಕ ಹಿನ್ನೆಲೆ. ಮೈಸೂರು ವಿಭಾಗದ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನ ನಾವು ನೋಡಬೇಕಾದ್ರೆ, ಈ ಒಂದು ವಿಭಾಗವನ್ನ ಪ್ರಾಚೀನ ಕಾಲದಲ್ಲಿ ಅನೇಕ ರಾಜಮನೆತನಗಳು ಇಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥದ್ದು ನಾವು ಮಾತಾಡಿವಿ. ಮೊದಲನೇದಾಗಿ ಬರತಕ್ಕಂಥ ಒಂದು ರಾಜಮನೆತನ ಗಂಗರು. ಇವರ ಒಂದು ರಾಜಧಾನಿ ಅವತ್ತಿನ ಒಂದು ಕಾಲದಲ್ಲಿ ತಲಕಾಡು ಅಂತಕ್ಕಂಥ ಒಂದು ಸ್ಥಳ ಇವರ ಒಂದು ರಾಜಧಾನಿಯಾಗಿತ್ತು ಅಂತಕ್ಕಂಥದ್ದು ನಾವು ಮಾತಾಡಿವಿ. ಆ ನಂತರ ಬಂದಿರತಕ್ಕಂಥ ಈ ಚೋಳರು ರಾಜಮನೆತನ ಇರ್ಬೋದು, ಹೊಯ್ಸಳರಿರ್ಬೋದು, ವಿಜಯನಗರದ ಅರಸರು ಇರ್ಬೋದು, ಇವರೆಲ್ಲ ಈ ಮೈಸೂರು ಪ್ರದೇಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಆಳ್ವಿಕೆಯನ್ನು ಅವತ್ತಿನ ಕಾಲದಲ್ಲಿ ನಡೆಸಿರ್ತಕ್ಕಂಥದ್ದು ನಾವು ಮಾತಾಡಿವಿ. ಹಾಗಾದ್ರೆ ಮೈಸೂರು ಅನೇಕ ಶತಮಾನಗಳ ಕಾಲ ಒಡೆಯರಂತಕ್ಕಂಥ ಒಂದು ಮನೆತನದವರು ಇಲ್ಲಿ ತಂದೆಯಾಗಿರ್ತಕ್ಕಂಥ ಒಂದು ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥದ್ದನ್ನು ನಾವು ಮಾತಾಡಿವಿ. ಮೈಸೂರು ಅಂದ ತಕ್ಷಣ ನಮ್ಮ ನೆನಪಿಗೆ ಬರತಕ್ಕಂಥ ಒಂದು ರಾಜ್ಯ ಮನೆತನ ಯಾವುದು ಅಂದ್ರೆ, ಒಡೆಯರ ರಾಜ್ಯ ಮನೆತನ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿಡಬೇಕಾಗ್ತದೆ. ಕೆಲವು ವರ್ಷಗಳ ಕಾಲ ಇದು ಹೈದರ್ ಅಲಿ ಮತ್ತು ಆತನ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನರ ಒಂದು ವಶದಲ್ಲಿ ಕೂಡ ಇತ್ತು ಅಂತಕ್ಕಂಥದ್ದು ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೆಲವು ವರ್ಷಗಳ ಕಾಲ ಈ ಮೈಸೂರು ಈ ಪ್ರದೇಶ ಅಂತಕ್ಕಂಥದ್ದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಒಂದು ವಶದಲ್ಲಿ ಕೂಡ ಇತ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಆ ನಂತರ ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಈ ಮೈಸೂರು ವಿಭಾಗ ಅವತ್ತಿನ ಒಂದು ಕಾಲದಲ್ಲಿ ಮೈಸೂರನ್ನ ಮಹಿಷನಾಡು ಅಂತೇಳಿ ಕರೀತಾ ಇದ್ರು. ಮಹಿಷನಾಡು ಅಂತೇಳಿ ಅದಕ್ಕೆ ಹೆಸರಿತ್ತು ಮೈಸೂರಿಗೆ. ಪ್ರಾಚೀನ ಕಾಲದಲ್ಲಿ ಮಹಿಷನಾಡು ಅಂತೇಳಿ ಕರೀತಾ ಇದ್ರು. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಇಲ್ಲಿ ಒಂದು ಕಥೆ ನಡೆದಿರತಕ್ಕಂಥದ್ದನ್ನು ನಾವು ಕಾಣ್ತಾ. ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿ ಏನ್ ಮಾಡ್ತಾ ಇದ್ದಾಳ, ಚಾಮುಂಡೇಶ್ವರಿಯ ಒಂದು ರೂಪವನ್ನು ಧರಿಸಿ ಮಹಿಷಾಸುರನನ್ನ ಕೊಂದು ಹಾಕ್ತಾ ಇದ್ದಾಳ. ಮಹಿಷಾಸುರನನ್ನ ಕೊಂದ ಸ್ಥಳವೇ ಮೈಸೂರು ಆಯಿತು ಅಂತಕ್ಕಂಥ ಒಂದು ಪ್ರತೀತಿ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ದೇವಿ ಪಾರ್ವತಿ ಚಾಮುಂಡೇಶ್ವರಿ ರೂಪವನ್ನು ಧರಿಸಿ, ಅಂದ್ರೆ ಚಾಮುಂಡೇಶ್ವರಿ ವೇಷವನ್ನು ಧರಿಸಿ ಮಹಿಷಾಸುರನನ್ನ ಕೊಂದು ಹಾಕಿದಳು. ಮೈಸೂರನನ್ನ ಬಂದ ಸ್ಥಳವೇ ಮೈಸೂರು ಆಯಿತು ಅಂತೇಳಿ ಈ ಪೌರಾಣಿಕವಾಗಿ ಮತ್ತು ಚಾರಿತ್ರಿಕವಾಗಿ ಇರ್ತಕ್ಕಂಥ ಒಂದು ಕಥೆಯನ್ನು ನಾವು ತಿಳಿದುಕೊಳ್ತಾ ಇದ್ದೀವಿ. ಹಾಗಾದ್ರೆ ಇನ್ನು ಮುಂದೆ ಬರತಕ್ಕಂಥ ಅನೇಕ ರಾಜಮನೆತನಗಳು ಈ ಒಂದು ಭಾಗದಲ್ಲಿ ತಮ್ಮದೇ ಇರ್ತಕ್ಕಂಥ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಒಂದು ರೀತಿಯನ್ನ ನಾವು ಏನ್ ಮಾಡೋಣ, ಮುಂದಿನ ಅವಧಿಗಳಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾ ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.